ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಗ್ರಹಣ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಟೌನ್ ಹಾಲ್ ಮುಂಭಾಗ ವಿಶೇಷ ಜಾಗೃತಿಯನ್ನು ಮೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಸಾಹಿತಿಗಳು ಹೋರಾಟಗಾರರು ಮುಂದಾಗಿದ್ದಾರೆ ಈ ವೇಳೆ ಸಮೋಸ ವಡೆ ಹಣ್ಣುಗಳನ್ನು ತಿಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಈ ಗ್ರಹಣ ಕಾಲದಲ್ಲಿ ಏನೂ ತಿನ್ನಬಾರದು ಏನೋ ಕುಡಿಬಾರದು ಬಹಿರ್ದೆಸೆಗೂ ಹೋಗಬಾರ್ದು ಅಂತ ಹೇಳುವಂಥದ್ದು ಎಲ್ಲವೂ ಕೂಡ ಅದೆಲ್ಲ ಶುದ್ಧ ಸುಳ್ಳು ಮೂಢನಂಬಿಕೆ ಗ್ರಹಣ ಕಾಲದಲ್ಲಿ ನಾವು ಏನು ತಿಂದರೂ ಏನೂ ಆಗೋದಿಲ್ಲ ಅಂತ ಕೆಲವು ಪ್ರಗತಿಪರರು ಸಾಹಿತಿಗಳು ಟೌನ್ ಹಾಲ್ನ ಮುಂಭಾಗ ಕುಳಿತು ಗ್ರಹಣ ಕಾಲದಲ್ಲಿ ಹಣ್ಣುಗಳನ್ನು ತಿನ್ನುತ್ತಾ ಈ ವೇಳೆ ಮೂಢನಂಬಿಕೆಯನ್ನು ಹೋಗಲಾಡಿಸೋಣ ಅಂತ ಮೂಢನಂಬಿಕೆಯ ಮೌಢ್ಯತೆಗೆ ಸಿಲುಕದಿರಿ ಅಂತ ಟೌನ್ ಹಾಲ್ ಮುಂದೆ ರಸ್ತೆಯಲ್ಲಿ ಕುಳಿತು ಈ ವೇಳೆ ಹಣ್ಣು ಹಂಪಲುಗಳನ್ನು ತಿಂದು ಮೌಢ್ಯಕ್ಕೆ ತೆರೆ ಎಳೆಯೋಣ ಅಂತ ಇವಳೆ ವಿಶೇಷ ಜಾಗೃತಿಯನ್ನು ಮೂಡಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಪ್ರಗತಿಪರರು ಮತ್ತು ಸಾಹಿತಿಗಳು ಪಾಲ್ಗೊಂಡಿದ್ದಾರೆ ಈ ವೇಳೆ ಪುಟ್ಟ ಪುಟ್ಟ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಆ ಮಕ್ಕಳು ಕೂಡ ಭಾಗಿಯಾಗಿದ್ದು ಈ ಸಂದರ್ಭದಲ್ಲಿ ಮಕ್ಕಳಿಗೂ ತಿನ್ನೋದಕ್ಕೆ ಹಣ್ಣು ಕೊಡ್ತಾ ಇದ್ದಾರೆ ಬಾಳೆಹಣ್ಣು ಪರಂಗಿ ಹಣ್ಣು ಹೀಗೆ ಅಲ್ಲಿ ಹಣ್ಣುಗಳನ್ನು ತಂದಿಟ್ಕೊಂಡು ಆ ಹಣ್ಣುಗಳನ್ನು ಗ್ರಹಣದ ವೇಳೆ ಹಣ್ಣುಗಳನ್ನು ತಿಂತಾ ಇರುವಂಥದ್ದನ್ನು ಕಾಣ್ಬೋದು ಜ್ಯೋತಿಷಿಗಳು ಹೇಳುವಂತೆ ಗ್ರಹಣ ಕಾಲದಲ್ಲಿ ಏನೋ ತಿನ್ನಬಾರ್ದು ಏನೋ ಕುಡಿಬಾರ್ದು ನಿದ್ರೆ ಮಾಡಬಾರ್ದು ಈ ರೀತಿಯಲ್ಲಿ ಹೇಳುವಂಥದ್ದೆಲ್ಲ ಒಂದು ಮೌಢ್ಯದ ಪರಮಾವಧಿ ಅದು ಮೂಢನಂಬಿಕೆ ಆ ರೀತಿ ಏನೂ ಇಲ್ಲ ಗ್ರಹಣ ಕಾಲದಲ್ಲೂ ಎಲ್ಲವನ್ನೂ ತಿನ್ನಬಹುದು ಅಂತ ಈ ಪ್ರಗತಿಪರರು ಸಾಹಿತಿಗಳು ಈ ಒಂದು ವಿಶೇಷ ಜಾಗೃತಿಯನ್ನು ಮೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಟೌನ ಮುಂದೆ ಸೇರಿರುವಂಥದ್ದು ಮತ್ತು ಗ್ರಹಣ ಕಾಲದಲ್ಲಿ ಹಣ್ಣುಗಳನ್ನು ಸೇವನೆ ಮಾಡ್ತಾ ಇರುವಂಥದ್ದನ್ನು ಕಾಣಬಹುದು ಆ ಮೂಲಕ ಒಂದು ಜಾಗೃತಿಯನ್ನು ಗ್ರಹಣ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಟೌನ್ ಹಾಲ್ ಮುಂಭಾಗ ವಿಶೇಷ ಜಾಗೃತಿಯನ್ನು ಮೂಡಿಸಲಾಗ್ತಾ ಇರುವಂಥದ್ದನ್ನು ಕಾಣಬಹುದು ಸೊ ಮೌಢ್ಯತೆಗೆ ತೆರೆ ಎಳೆಯೋಣ ಗ್ರಹಣದ ಸಂದರ್ಭದಲ್ಲಿ ಏನೂ ತಿನ್ನಬಾರದು ತಿಂದರೆ ದೋಷ ತಟ್ಟುತ್ತೆ ಅದೆಲ್ಲ ಸುಳ್ಳು ಅದೆಲ್ಲ ಕೇವಲ ಮೂಢನಂಬಿಕೆ ತಿನ್ನೋದ್ರಿಂದ ಏನೂ ಆಗೋದಿಲ್ಲ ಗ್ರಹಣ ಕಾಲದಲ್ಲಿ ಅನ್ನುವಂಥ ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ ಟೌನ್ ಹಾಲ್ ಮುಂಭಾಗ ನಡೀತಾ ಇದೆ ಇಲ್ಲಿ ಸಾಹಿತಿಗಳು ಪ್ರಗತಿಪರರು ಜಮಾಯಿಸಿದ್ದು ಈ ವೇಳೆ ಹಣ್ಣು ಹಂಪಲುಗಳನ್ನು ತಿಂತಾ ಇದ್ದಾರೆ ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ಕೊಡ್ತಾ ಇದ್ದಾರೆ ತಿಂದರೆ ಆಗೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಸಾರೋದಕ್ಕೆ ಮುಂದಾಗಿರುವಂಥದ್ದು ಮತ್ತು ಆ ಸಂದರ್ಭದಲ್ಲಿ ಎಫೆಕ್ಟ್ಗಳಾಗುತ್ತೆ ದೇಹದ ಮೇಲೆ ಪರಿಣಾಮ ಬೀರುತ್ತೆ ನೆಗೆಟಿವ್ ಎನರ್ಜಿ ದೇಹದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದಕ್ಕೆಲ್ಲ ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಅದೊಂದು ಮೂಢನಂಬಿಕೆ ಅಂತ ಸಾರಿ ಹೇಳುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಸಾಹಿತಿಗಳು ಮತ್ತು ಪ್ರಗತಿಪರರು ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ